Yeah. ಅಮ್ಮ ತಾಯಿ ನಾಗ ಹುಣ್ಣಿಮೆ ಪೂಜೆಗೋಸ್ಕರ ಎಲ್ಲರೂ ಇಲ್ ಬಂದು ನಿಂತಿದ್ದೀವಿ ಯಾವುದೇ ತೊಂದರೆ ಇಲ್ದಂಗೆ ಎಲ್ಲ ಒಳ್ಳೆ ರೀತಿಯಲ್ಲೇ ನಡಿಬೇಕು ತಾಯಿ ಈ ಕ್ಷಣಕ್ಕೋಸ್ಕರನೇ ಇಷ್ಟು ದಿನಗಳು ನಾವು ಕಷ್ಟಪಟ್ಟಿದ್ದು ಯಾವ ಕ್ಷಣದಲ್ಲಿ ಏನ್ ನಡೆಯುತ್ತೆ ಅಂತ ತೀರ್ಮಾನ ಮಾಡೋದು ನಮ್ಮ ಇಲ್ಲ ಎಲ್ಲ ನಿನ್ ಕೈಯಲ್ಲಿದೆ ತಾಯಿ ನಿಜಾನೇ ಒಳ್ಳೇದು ಕೆಟ್ಟದ್ದು ಅಂತ ಎಲ್ಲದನ್ನ ತೀರ್ಮಾನ ಮಾಡೋದು ನಮ್ಮ ಮೇಲಿರೋ ಆ ದೇವ್ರೇನೆ ಯಾರಿಗೆ ಯಾವಾಗ ಏನನ್ನ ಹೇಗ್ ಕೊಡ್ಬೇಕು ಅಂತ ಆ ದೇವ್ರಿಗೆ ಗೊತ್ತಿರೋದು ಅದನ್ನ ನಾವು ತೀರ್ಮಾನಿಸಬಾರ್ದು ಅದೇ ಸಮಯದಲ್ಲಿ ಕೆಟ್ಟ ಶಕ್ತಿಗಳ ವಿರುದ್ಧವಾಗಿ ಹೋರಾಡೋ ಮಾಡೋ ಧೈರ್ಯನ ಶಕ್ತಿನ ಕೊಡೋದು ಆ ದೇವ್ರೇನೆ ಒಬ್ಬರನ್ನ ದೇವರು ತುಂಬಾ ದಿನಗಳು ಪರೀಕ್ಷೆ ಮಾಡೋದು ಸರಿಯಾದ ಸಮಯದಲ್ಲಿ ಕಾಪಾಡೋದು ಆ ದೇವ್ರೆ ಎಷ್ಟೋ ಕಷ್ಟಗಳನ್ನು ದಾಟ್ಕೊಂಡು ನಾವೆಲ್ಲರೂ ಇಲ್ಲಿ ಈ ಸಮಯದಲ್ಲಿ ಒಂದಾಗಿ ಸೇರಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಆ ದೈವ ಶಕ್ತಿನೇ ಅಮ್ಮ ಒಂದು ಕೆಲಸ ಮಾಡಿದಾಗ ಅದ್ರಲ್ಲಿ ತಪ್ಪಾಯಿತು ಅಂದ್ರೆ ಅದು ದೈವ ಕೃತ್ಯ ಆಗೋಯ್ತು ಅಂತಾರೆ ಆದರೆ ದೇವರಿಗೆ ಕೃತ್ಯನೂ ಇಲ್ಲ ಕೊರತೆನೂ ಇಲ್ಲ ಎಲ್ಲ ನಮ್ಮ ನಮ್ನ ಮನ್ಸಲ್ಲಿ ಅನ್ಕೊಳ್ಳೋದೆ ಹೌದೌದು ಎಲ್ಲ ತಪ್ಪು ನಾವೇ ಮಾಡಿ ದೇವ್ರ ಮೇಲೆ ಹಾಕೋದು ಅಭ್ಯಾಸ ಅಲ್ವಾ ಸರಿ ಸರಿ ಬನ್ನಿ ಅಲ್ಲಿಗೆ ಹೋಗಿ ಮಾತಾಡೋಣ ಬನ್ನಿ ಹೋಗೋಣ ಬನ್ನಿ ಅನ್ಕೊಂಡ್ ಕೆಲ್ಸ ಮಾಡ್ ಮುಗಿಸೋ ಸಮಯ ಈಗ ಬಂದಿದೆ ಈ ಒಳ್ಳೆ ದಿನಾನ ಚೆನ್ನಾಗ್ ಕೊಂಡಾಡ್ಬೇಕು ಆ ಅಮ್ನೋರ್ ಮನ್ಸು ಸಂತೋಷ ಪಡ್ಬೇಕು ಅದಕ್ಕೆ ನಾವ್ ಮಾತ್ರ ಇಲ್ಲಿದ್ಕೊಂಡು ಪೂಜೆ ಮಾಡಿದ್ರೆ ಸರಿ ಹೋಗಲ್ಲ ಎಲ್ಲಾ ಜನರು ಒಂದ್ ಕಡೆ ಸೇರ್ಬೇಕು ಆಗ್ಲೇ ಅದು ಜಾತ್ರೆ ತರ ಇರೋದು ಎಲ್ರು ಹಾಗಾಗಿ ಊರ್ ಜನ ಎಲ್ರನ್ನೂ ಇಲ್ಲಿ ಒಂದ್ ಸೇರಿಸ್ಬೇಕು ಅನ್ನೋದೇ ನನ್ನ ಆಸೆ ಅಮ್ಮ ನೀವ್ ಹೇಳ್ತಿರೋದ್ ಸರಿನೇ ಆದ್ರೆ ಈಗಿರೋ ಪರಿಸ್ಥಿತಿಯಲ್ಲಿ ಇದೆಲ್ಲ ಸರಿತ ಅಂತ ಯೋಚನೆ ಮಾಡ್ನೋಡಿ ದೇವ್ರನ್ನ ಪೂಜಿಸೋದ್ರಿಂದ ಯಾರಿಗೂ ಯಾವ ಆಪತ್ತು ಬರಲ್ಲ ಶಕ್ತಿ ನಾನ್ ಹಾಗೆ ಹೇಳಿಲ್ಲಮ್ಮ ಸಂದ್ರು ಹೇಳದ್ನ ನೆನ್ಸ್ಕೊಂಡೆ ಶಕ್ತಿ ನೀನೇನ್ ಹೇಳಕ್ ಬರ್ತಿದ್ಯಾ ಸರಿಯಾಗಿ ನಾಗ ಹುಣ್ಣಿಮೆ ಪೂಜೆ ದಿನ ತ್ರಿಶೂಲ ನನ್ ಕೈಯಲ್ಲಿ ಅದೇ ಸಮಯದಲ್ಲಿ ಕೆಟ್ಟ ಶಕ್ತಿಗಳು ಒಂದಾಗಿ ಪೂಜೆನ ನಿಲ್ಸೋದಿಕ್ಕೆ ಖಂಡಿತ ತೊಂದರೆ ಕೊಡೋದಿಕ್ಕೆ ಅವಕಾಶಗಳಿದೆ ಅಂತ ಹೇಳಿದ್ದಾರೆ ಒಂದ್ ಸೇರಿಸಿ ಇಲ್ಲಿ ಕರ್ಕೊಂಡ್ ಬರ್ಬೇಕಾಗಿರೋದೇ ನನ್ನ ಯೋಚನೆ ಅದು ಸರಿಯಾಗೇ ಇದೆ ಇದ್ರೂ ದೈವ ಶಕ್ತಿನ ಮೀರಿ ಯಾವ ಕೆಟ್ಟ ಶಕ್ತಿನೂ ಏನೂ ಮಾಡಕ್ಕಾಗಲ್ಲ ಆ ಚಿಂತೆನೇ ನಿನಗೆ ಬೇಡ ನಾವು ಮನಸ್ಫೂರ್ತಿಯಿಂದ ನಿಜವಾಗ್ಲೂ ಪೂಜೆ ಮಾಡಿದಾಗ ಆ ದೇವ್ರು ಖಂಡಿತ ನಮ್ಮ ಜೊತೆಲೇ ಇರ್ತಾರೆ ಹೌದು ಶಕ್ತಿ ಅಮ್ಮ ಹೇಳ್ತಿರೋದು ಒಂದು ರೀತಿಲಿ ಸರಿನೇ ಒಳ್ಳೇದು ಅನ್ನೋದು ಆಶೀರ್ವಾದ ಅನ್ನೋದು ದೇವರು ಒಬ್ರಿಗೆ ಮಾತ್ರ ಕೊಡೋದಿಲ್ಲ ಅದೊಂದು ಎಲ್ರಿಗೂ ಸಂಬಂಧಪಟ್ಟಿರೋ ವಿಷಯ ನಮಗೆ ಮಾತ್ರನೇ ಪೂಜೆ ಫಲ ಸಿಗಬೇಕು ಅಂತ ನಾವು ಅನ್ಕೊಂಡಾಗಲೇ ಅದು ಸ್ವಾರ್ಥ ಆಗೋದಮ್ಮ ಪೂಜೆಗಾದ ಫಲ ಆಶೀರ್ವಾದ ಊರ್ ಜನರಿಗೆಲ್ಲ ಸಿಗಬೇಕು ಅಂದ್ಕೊಳ್ಳೋದೇ ಸರಿಯಾಗಿರೋದು ಯಾವುದೇ ದೇವರಾದರೂ ಅದನ್ನೇ ಬಯಸೋದು ಆಗಲೇ ನಿಜವಾದ ಫಲ ಸಿಗೋದು

ಇರಿ ಎಲ್ರೂ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೀವಿ ಈ ಸಮಯದಲ್ಲಿ ನೀವ್ರೆ ಹೋಗ್ತಿದ್ದೀರಾ ಶಕ್ತಿ ಅಲ್ಲಿ ನೋಡು ಆ ಹೋಗ್ತಿದೆ ಇಚ್ಛಾದಗೂ ಹೋಗಲ್ಲ ನೀವ್ ಶಾಂತವಾಗಿ ಧೈರ್ಯವಾಗಿರಿ ಇಲ್ಲ ಶಕ್ತಿ ನಾಗಮಣಿ ಇಟ್ಕೊಂಡಿರೋ ಆ ಇಚ್ಛಾಧಾರಿ ಇಲ್ಲಿಂದ ಎಲ್ಲಿಗ್ ಹೋಗ್ತಿದೆ ಅಂತ ನಾವ್ ತಿಳ್ಕೊಬೇಕು ಸ್ವಲ್ಪ ಇರು ಅದೆಲ್ಲಿಗೆ ಹೋಗ್ತಿದೆ ಅಂತ ನಾನ್ ನೋಡ್ಕೊಂಡ್ ಬರ್ತೀನಿ ಏನ್ರಿ ಈಗ ಅದೊಂದ್ ದೊಡ್ಡ ವಿಷಯನಾ ನಾಗಗಳಿಗೆ ಮನೆನೇ ಹುತ್ತಾ ಹುತ್ತ ಎಲ್ಲಿರೋತೋ ಅಲ್ಲಿಗ್ ಹೋಗುತ್ತೆ ಅದನ್ ಹೋಗಿ ನೋಡಿ ಏನ್ ಮಾಡ್ತೀರಾ ನನ್ ಕೈ ಬಿಡು ಶಕ್ತಿ ನನ್ ಬರ್ತೀನಿ ಏನ್ರಿ ಹೇಳಿದ್ರೆ ಕೇಳಿ ಬನ್ರಿ ಇಲ್ಲಿ ಈ ಡಾಕ್ಟ್ರಲ್ಲಿ ಹೋಗ್ತೀಯಾನೆ ಹ್ಮ್ ಹ್ಮ್

ಏನ್ ಹುಡುಕ್ತಾ ಅಂತ ಹೇಳಿದ್ರೆ ನಾವು ಸೇಫ್ಟು ಹುಡುಕ್ತೀವಿ ಆ ಇಚ್ಛಾದಾರಿ ಹಾವು ಈ ಕಡೆನೆ ಬಂತು ಅದನ್ನ ಫಾಲೋ ಮಾಡ್ಕೊಂಡು ಬಂದೆ ಅಷ್ಟೊಳಗೆ ಬಂದ್ ಹಾಳು ಫಾಲೋ ಮಾಡ್ಕೊಂಡು ಬಂದ್ರಿ ಅದ್ರ ಪಾಡಿಗೆ ಅದು ಶಿವನೇ ಅಂತ ಅಲ್ಲಿ ಆಡ್ಕೊಂಡು ಬರುತ್ತೆ ಏನ್ ಡಾಕ್ಟ್ರೆ ಅದ್ರ ಬೇಗಕ್ಕೆ ನಾವು ಹೋಗಕ್ಕಾಗತ್ತಾ ಅದ್ರ ಓಟಕ್ಕೆ ಸರಿಸ್ ನಾವ್ ಓಡಾಕಾಗತ್ತಾ ಹೌದು ನಾನ್ ಇಲ್ಲಿಗೆ ಬಂದ ನಿಮ್ಗೆ ಗೊತ್ತಾಯಿತು ಗೊತ್ತಾಯ್ತು ಏನ್ ಡಾಕ್ಟರ್ ನೀವು ಎಲ್ರು ಒಟ್ಟಿಗೆ ಕೂತ್ಕೊಂಡು ತಾನೇ ಊಟ ಮಾಡ್ತಿದ್ವಿ ಆಗ್ಲಿಂದ ನಿಮ್ಮನ್ನ ನಾವು ಗಮನಿಸ್ತಾನೇ ಇದ್ವಿ ನೋಡಿದ್ರೆ ನೀವು ಎದ್ ಬಂದ್ಬಿಟ್ರಿ ಹೌದು ನನ್ನ ಗಮನಿಸ್ತಾ ಇದ್ರಿ ಏನ್ ಡಾಕ್ಟ್ರೆ ಈಗ ಇದ್ದಂಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರೆ ಹೇಗೆ ಸ್ವಲ್ಪ ನಿಧಾನವಾಗಿ ಪ್ರಶ್ನೆ ಕೇಳಿದ್ರೆ ನಾವು ನಿಧಾನವಾಗಿ ಯೋಚನೆ ಮಾಡಿ ಉತ್ತರ ಹೇಳ ಸರಿ ಏನಾಯ್ತು ನಿಮ್ ಇಬ್ಬರಿಗೂ ಯಾಕೆ ಬಡ್ಬಡಿಸ್ತಾ ಇದೀರ ಯೋ ಮಹೇಂದ್ರ ಸುಮ್ನೆ ಬೇಡದಿರೋ ಟೈಮ್ ಅಲ್ಲಿ ಒಟ ಒಟೌಟ ಮಾತಾಡ್ತಿರ್ತೀಯಲ್ಲ ಈಗ ಡಾಕ್ಟರ್ ಕೇಳ್ತಿಯಾರ ಹೇಳು ಆಯ್ತು ಇರಪ್ಪ ಸುಮ್ನೆ ಇರು ಸ್ವಲ್ಪ ಅದು ಡ ಏನು ಏನ್ ಕೇಳಿದ್ರಿ ನೀವು ಫಾಲೋ 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 ಮಾಡ್ಕೊಂಡು ಬಂದಿದ್ರ ಬಗ್ಗೆ ಕೇಳ್ತೀರಾ ಡಾಕ್ಟ್ರೆ ನೀವೇ ಅಲ್ವಾ ಡಾಕ್ಟ್ರೆ ಹಾವನ್ನು ಫಾಲೋ ಮಾಡ್ಕೊಂಡು ಬಂದಿತ್ತು ನಾವು ನಿಮ್ಮನ್ನ ಫಾಲೋ ಮಾಡಿಲ್ಲಪ್ಪ ಊಟ ಆದ್ಮೇಲೆ ಹಂಗೆ ಸುತ್ತ ಆಡ್ಕೊಂಡು ಬರೋಣ ಅಂತ ಈ ಕಡೆ ಬಂದ್ವಿ ಇಲ್ಲಿ ನೋಡಿದ್ರೆ ನೀವೇನೋ ಹುಡುಕ್ತಾ ಇದ್ರಿ ಏನು ಎತ್ತ ಅಂತ ವಿಚಾರಿಸಿದ್ರೆ ನೀವೇ ಹಾವು ಅದು ಇದು ಅಂತ ಹೇಳಿದ್ರಿ ನಮಗೇನು ಅರ್ಥ ಆಗ್ಲಿಲ್ಲ ಡಾಕ್ಟ್ರೆ ಹೊಲೆ ಸಿಕ್ಕಾಕೊಳ್ತಾನೆ ಅಂತ ನೋಡಿದ್ರೆ ಬಚಾವ್ ಆಗ್ಬಿಟ್ನಲ್ಲ ಪಾಪಿ ಹೌದು ಡಾಕ್ಟ್ರೆ ಈ ಸ್ನೇಕ್ ಮಾಡ್ಕೊಂಡು ಬಂದ್ರಲ್ಲ ಅದ್ರ ಬಗ್ಗೆ ಏನಾದರೂ ರಿಸರ್ಚ್ ಮಾಡ್ತೀರಾ ಹೌದು ಹೊಸದಾಗಿ ರಿಸರ್ಚ್ ಮಾಡ್ತಾ ಇದೀನಿ ಅದಕ್ಕೊಂದು ಕೋತಿ ಇಬ್ರು ಮನುಷ್ಯರು ಬೇಕು ಏನಿಬ್ರು ಬರ್ತೀರಾ ಒನ್ ಮಂಕಿ ಟೂ ಹ್ಯೂಮನ್ ಬೀಯಿಂಗ್ ಓಕೆ ಹ್ಯೂಮನ್ ಬೀಯಿಂಗ್ ನಾವಿಬ್ರು ಇದೀವಿ ಮತ್ತೆ ಕೋತಿಗಳು